ಸುಳ್ಳು ಹೇಳಕ್ ನನ್ಗೇನ್ ತಲೆ ಕೆಟ್ಟಿದ್ಯೇನೋ? ನನ್ ಮನೇಲೇ ಇದ್ದೀನಿ, ನಿನಗ್ ನನ್ ಮಾತ್ ಮೇಲೆ ಅನುಮಾನ ಅಲ್ವಾ? ನಿಮ್ ಅಣ್ಣ ಇದ್ದಾನೆ, ಅವನ ಹತ್ರನೇ ಮಾತಾಡು. ಏನಾಯ್ತು, ಯಾರ್ದು ಫೋನು? ಅರ್ಜುನ್ ಮಾಡಿದಾನೆ, ಮಾತಾಡೋ ಅವನ ಜೊತೆ. ಹಲೋ, ಹಾ ಹೇಳು ಅರ್ಜುನ್. ಅಣ್ಣ ನಿಜ ಹೇಳು, ಮಯೂರಿ ಎಲ್ಲಿದ್ದಾಳೆ? ಇದೆಂತ ಪ್ರಶ್ನೆನೋ, ಮಯೂರಿ ಇಲ್ಲೇ ಇದ್ದಾಳೆ ಮನೇಲಿ, ನನ್ ಪಕ್ಕದಲ್ಲೇ ನಿಂತಿದ್ದಾಳೆ. ಫೋನ್ ಎತ್ತಬೇಡ ಅಂತ ಹೇಳಿದ್ದೆ ತಾನೇ. ಹೇ ಯಾರೇ ನೀನು, ಯಾರೇ ನೀನು, ಯಾರೇ ನೀನು, ಯಾರೇ ನೀನು? ಏನಾಗ್ತಾ ಇದೆ ಅಲ್ಲಿ ನೋಡಿದ್ರೆ? ಅರ್ಶುನ ಯಾರೋ ಮೋಸ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ನೋಡಿದ್ರೆ ಅಮೃತ? ಪೂಜೆ ಮಾಡ್ತೀನಿ, ಯಾರು ನೋಡಬಾರ್ದು ಅಂತ ರೂಮ್ ಬಾಗ್ಲು ಹಾಕೊಂಡಿದ್ದಾಳೆ. ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅಜ್ಜಿ ಇರು, ಏನ್ ಮಾಡ್ತಾ ಇದೀಯಾ? ಅಲ್ಲ ಅಜ್ಜಿ, ಅಷ್ಟಲ್ದೆ ಅರ್ಜುನ್ ಹೇಳೋದ ತಾನೆ, ಅಮೃತ ಪೂಜೆ ಕೂತಿದ್ದಾಳೆ, ಯಾರು ರೂಮ್ ಕಡೆ ಹೋಗಿ ಡಿಸ್ಟರ್ಬ್ ಮಾಡ್ಬಿಡಿ ಅಂತ. ಏನಜ್ಜಿ ನೀನು? ನಂಗೆ ಅಷ್ಟು ಸೂಕ್ಷ್ಮ ಗೊತ್ತಾಗೋದಿಲ್ವಾ? ಅಮೃತ ಪೂಜೆ ಕೂತು ತುಂಬ ಒತ್ತಾಯ್ತು, ಇಷ್ಟೊತ್ತಾಗ್ಲೇ ಪೂಜೆ ಮುಗ್ದಿರ್ಬೇಕು. ಅವಳು ಉಪವಾಸ ಬೇರೆ ಇದ್ದಾಳೆ ಕಣು, ಅದಕ್ಕೆ ತಿಂಡಿ ತಿಂತೀಯ ಅಂತ ಕೇಳೋಣ ಅಂತ ಬಂದೆ. ಅವಳ ಪೂಜೆಗೆ ನಾನು ಯಾಕೆ ತೊಂದರೆ ಕೊಡಲಿ ಹೇಳು? ಆದರೂ ಅಜ್ಜಿ. ಏನದು ಅಜ್ಜಿ, ಅಷ್ಟಕ್ಕೂ ಅಮೃತ ಕೂತಿರೋದು ಪೂಜೆಗೆ ತಾನೇ? ನಾ ಹೋಗಿ ನೋಡ್ಬಿಟ್ರೆ ಅಪಚಾರ ಆಗ್ಬಿಡುತ್ತಾ? ನೋಡು, ನಾವು ಹೋಗಿ ದೂರ ನಿಂತು ಅವಳು ಹೇಗೆ ಪೂಜೆ ಮಾಡ್ತಾಳೆ ಅಂತ ನೋಡೋಣ. ನೀನು ಬಾರೋ. ಬೇಡ ಅಜ್ಜಿ. ಬಾ ಕರ್ಣ, ಏನೂ ಆಗೋದಿಲ್ಲ. ನಾವು ದೇವ್ರ ಕೈ ಮುಗಿದು ಪೂಜಾ ಫಲನ ತಗೊಳ್ಳೋಣ. ಅಮೃತ, 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 ಏನೋ ಇದು? ಪೂಜೆ ಸಾಮಾನೆಲ್ಲ ಇಲ್ಲೇ ಇದೆ, ಇವಳು ಎಲ್ಲೋದ್ಲು? ನಂಗೂ ಅದೇ ಗೊತ್ತಾಗ್ತಿಲ್ಲ ಅಜ್ಜಿ. ಮೋಸ್ಟ್ಲಿ ಪೂಜೆ ಮುಗಿಸಿ ಎಲ್ಲಾದರೂ ಹೊರಗಡೆ ಹೋಗಿರ್ಬೋದಾ? ತಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿ, ಹಾಗೆ ಮಾಡು. ಏನಿದು, ನನ್ನ ಅನುಮಾನ ನಿಜ ಆಗ್ತಿದ್ಯಾ? ಪೂಜೆ ಮಾಡ್ತೀನಿ ಅಂತ ರೂಮ್ ಒಳಗಡೆ ಸೇರ್ಕೊಂಡು ಬಾಗ್ಲು ಹಾಕೊಂಡ್ಳು, ಆದ್ರೀಗ ರೂಮಲ್ಲೆಲ್ಲೂ ಕಾಣ್ತಾ ಇಲ್ಲ. ಎಲ್ಲೋದ್ಲಿ ಇವಳು? ಏನಿರ್ಬೋದು ಈ ಹುಡುಗಿ ರಹಸ್ಯ?
ರವಿ, ಇಂಥ ಮುಖವಾಡ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಿದ್ಯಾ? ನಿನ್ನ ಸುಮ್ಮನೆ ಬಿಡಲ್ಲ, ನಿನ್ನ ಎಲ್ಲ ರಹಸ್ಯಗಳನ್ನು ಬಯಲು ಮಾಡ್ತೀನಿ. ಹೆಣ್ಣು ಮಕ್ಕಳ ಜೀವನ ಅಂದ್ರೆ ಆಟ ಅಲ್ವಾ ನಿನಗೆ? ಹೇಳು, ಜಾಲಿ ಆಗಿರ್ಬೇಕು ಹೆಣ್ಮಕ್ಳ ಜೊತೆ ನೀನು. ಹೀಗೆ ಒಳ್ಳೆತನದ ಸೋಗ್ ಹಾಕಿ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ಯ ಹೇಳು. ಏನಂದೆ? ನೀನ್ ಹಾಳು ಮಾಡಿರೋ ಹುಡುಗಿರ್ಗೆ ಲೆಕ್ಕನೇ ಇಲ್ಲ ಅಂದೆ ಅಲ್ವಾ? ಲೆಕ್ಕನ ಹೇಗ್ ಚಿತ್ತ ಮಾಡ್ಬೇಕು ಅಂತ ಈಗ ತೋರಿಸ್ತೀನಿ ಕಣೋ, ಈಗ ತೋರಿಸ್ತೀನಿ ನೋಡು. ನೀನೇನೆ ನನಗೆ ಹೇಳೋದು? ಹೆಣ್ಣಿನ ರೂಪದಲ್ಲಿರೋ ಕೊಳಕು ಮಂಡಲ ನೀನು. ನೀನು ಯಾರು ಏನು ಅಂತ ಗೊತ್ತಾದ್ರೆ ನಿನ್ನನ್ನಲ್ಲೇ ಹೊಸಕಾಕ್ತಾರೆ. ಬಿಡಲ್ಲ ಕಣೆ, ಬಿಡಲ್ಲ. ನಿನ್ನ ಎಲ್ಲ ರಹಸ್ಯನು ಬಯಲಿಗೆ ಎಳೆದು ಹೇಳ್ತೀನಿ. ಬಿಡಲ್ಲ ಕಣೆ, ನೀನು ಬಿಡಲ್ಲ, ಬಿಡಲ್ಲ. ಏನಾಯ್ತಜ್ಜಿ, ಯಾಕೊಬ್ರೆ ಹೀಗ್ ನಿಂತಿದ್ದೀರಾ? ಚಿತ್ರ, ಅಮೃತ ಒಬ್ಳೆ ರೂಮಲ್ಲಿದ್ದಾಳೆ, ಯಾರು ಹೋಗ್ಬೇಡಿ ಅಂತ ತಾನೇ ಅರ್ಜುನ್ ಹೇಳಿದ್ದು. ಹೌದು, ಆದ್ರೆ ಅಮೃತ ರೂಮಲ್ಲಿಲ್ಲ. ಏನು, ಅಮೃತ ರೂಮಲ್ಲಿಲ್ವಾ? ಮತ್ತೆ ಈಗಷ್ಟೇ ಅರ್ಜುನ್ ಅನೌನ್ಸ್ ಮಾಡಿ ಹೋದ? ನನ್ನ ಹೆಂಡತಿ ಯಾವುದೋ ಪೂಜೆ ಕೂತಿದ್ದಾಳೆ, ಯಾರು ಅಮೃತನ್ನ ನೋಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ಅಂತ. ಹಾಗಾದ್ರೆ
ಅರ್ಜುನ್ ಹೇಳಿದ್ದು ಸುಳ್ಳ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸುಳ್ಳು ಹೇಳಕ್ ಕಲ್ತಿದಾರ. ಕರಣ್, ಅಮೃತ ಸಿಕ್ಕದ್ಲ? ಇಲ್ಲ ಅಜ್ಜಿ, ನಾನು ಎಲ್ಲ ಕಡೆ ಹುಡುಕ್ದೆ, ಮನೇಲೆಲ್ಲೂ ಕಾಣಿಸ್ತಿಲ್ಲ. ನೀವು ಅವ್ರ ರೂಮಲ್ಲಿ ಸರಿಯಾಗಿ ನೋಡಿದ್ರಿ ತಾನೇ? ಹೌದು ಕಣೋ, ನಾನು ರೂಮಲ್ಲಿ ಸರಿಯಾಗೇ ನೋಡಿದ್ದೀನಿ. ಅಮೃತ ರೂಮಲ್ಲಿ ಇಲ್ಲ. ಕರಣ್, ಎಲ್ಲರೂ ಏನೋ ಹುಡುಕ್ತಿರೋ ಆಗಿದೆ, ಏನಾಯ್ತು? ಚಿಕ್ಕತ್ತೆ, ಅಮೃತ ರೂಮಲ್ಲಿ ಪೂಜೆಗೆ ಕೂರ್ತೀನಿ ಅಂತ ಹೇಳ್ದವಳು ಎಲ್ಲೂ ಕಾಣಿಸ್ತಿಲ್ಲ. ಅದ್ ಎಲ್ಲಿ ಹಾಳಾಗಿ ಹೋಗಿದ್ದಾಳೋ ಏನ್ ಕತೆನೋ. ಚಿತ್ರ, ಎಲ್ಲಿ ಹೋಗಿರೋಕ್ ಸಾಧ್ಯ? ಇಲ್ಲೇ ಎಲ್ಲೋ ಹೋಗಿರ್ಬೋದು, ಬರ್ತಾಳೆ ಬಿಡು. ಅದೇಗ ಅಷ್ಟೊಂದು ಸುಲಭವಾಗಿ ಬಿಡಕ್ಕಾಗತ್ತೆ ವಾಣಿ? ಪೂಜೆ ಮಾಡ್ತೀನಿ ಅಂತ ಮನೆ ಸೊಸೆ ರೂಮ್ ಬಾಗ್ಲು ಹಾಕೊಂಡವಳು ಕಾಣ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಆ ಹುಡುಗಿಗೆ ಸ್ವಲ್ಪನಾದ್ರೂ ಭಯ ಭಕ್ತಿ ಬೇಡ್ವಾ? ಹೋಗ್ಬೇಕಾದ್ರೆ ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿ ಹೋಗೋಷ್ಟು ಜ್ಞಾನ ಬೇಡ? ಹೂ, ಮತ್ತೆ ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬೋದಿತ್ತು. ಸುಳ್ಯಕ್ಕಪ್ಪ ಹೇಳ್ಬೇಕು? ಚಿತ್ರ, ಅಮೃತ ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಸರಿ. ಹಾಗಂತ ಅದ್ರ ಸುತ್ತ ನಾವೇ ಏನೇನು ಊಹೆ ಮಾಡಿಕೊಂಡು ಮನೆಯವ್ರನ್ನೆಲ್ಲ ಹೆದರ್ಸೋದಾಗ್ಲಿ ಅಥವಾ ಅವಳ ಮೇಲೆ ಆರೋಪ ಹೊರಿಸೋದಾಗ್ಲಿ ಸರಿಯಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರು. ಕರಣ್, ಇವಳನ್ನ ಯಾಕೆ ಬಾಯಿ ಮುಚ್ಚಿಸ್ತೀಯ? ಅಮೃತ ಮನೇಲಿಲ್ಲ ಅನ್ನೋದು ಸತ್ಯ ತಾನೆ? ಹಾಗಾದ್ರೆ ಅವಳು ಎಲ್ಲಿ ಹೋದ್ಲು? ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ. ಓ ಹೌದಾ, ಸರಿ ಹಾಗಾದ್ರೆ ಅಮೃತ ಬರೋವರೆಗೂ ನಾವೆಲ್ಲ ಇಲ್ಲೇ ಕಾಯ್ಕೊಂಡು ಕೂತ್ಕೊಳ್ಳೋಣ. ಬಂದ್ಮೇಲೆ ಎಲ್ಲಿ ಹೋಗಿದ್ದೆ, ಯಾತಕ್ಕೆ ಹೋಗಿದ್ದೆ ಅಂತ ನಾನು ಅವಳನ್ನ ದಬಾಯಿಸಿ ಕೇಳ್ತೀನಿ. ಬರ್ತಾ ಬರ್ತಾ ಇದು ಜಾಸ್ತಿ ಆಗ್ತಾ ಇದೆ. ಅತ್ತೆ, ಅಮೃತ ಏನು ಕಳ್ಳಿನ ಎನ್ಕ್ವೈರಿ ಮಾಡೋದಕ್ಕೆ, ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ ಬಿಡಿ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಎಲ್ಲದಕ್ಕೂ ತಲೆ ಹಾಕೊಂಡು ಬರಬೇಡ. ನೀವು ಈ ರೀತಿ ವಹಿಸ್ಕೊಂಡು ವಹಿಸ್ಕೊಂಡೆ ಅವಳು ತಲೆ ಮೇಲೆ ಕೂತಿರೋದು. ಇವತ್ತು ಅವಳು ಮನೆಗೆ ಬರಲಿ, ಅವಳು ಟಾರ್ಚರ್ ಬಿಡಿಸ್ತೀನಿ. ಬಿಡಲ್ಲ ಬಿಡಲ್ಲ ಕಣೆ ಅಮೃತ, ನಿನ್ನ ಆಟ ಇವತ್ತಿಗೆ ಕೊನೆ ಮಾಡೇ ಮಾಡ್ತೀನಿ. ಅಶಾ ಅಶಾ, ಕಬಡ್ಡಿ ಕಬಡ್ಡಿ ಯಾರು ಕಬಡ್ಡಿ ಕಬಡ್ಡಿ. ಏ ಪಾಪಿ, ಹುಡುಗಿರು ಅಂದ್ರೆ ಆಟದ ವಸ್ತುಗಳು ಅಂತ ತಿಳ್ಕೊಂಡಿರೋ ನಿನ್ನಂತರ ಮನಸ್ಥಿತಿಗೆ ಧಿಕ್ಕಾರ ಇರಲಿ. ನಿನ್ನಂತವನು ಬದುಕಿರಬಾರ್ದು ಕಣು, ಬದುಕಿರಬಾರ್ದು. ಅಶಾ ಅಶಾ.
ಕಾಪಾಡ್ಬೇಕಾ ನಿನ್ನ? ಹುಡುಗಿ ಬೇಕೇನೋ ನಿನ್ಗೆ? ಹುಡುಗಿರು ಹುಡುಗಿರ್ ಜೀವನ ಹಾಳು ಮಾಡೋ ಶೋಕಿ ಅಲ್ವಾ ನಿನಗೆ? ಸಾಯಿ 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 ಅರ್ಜುನ್ ಮನೆ ಇದ್ದಾಗಿದೆಯಲ್ಲ, ಕಾಪಾಡಿ ಅರ್ಜುನ್. ಹಾಗಾದ್ರೆ ಹರ್ಷ ಅಪ್ಪ ಇದ್ದಲ್ಲಿದ್ದಾನ? ಹರ್ಷ ಅರ್ಜುನ್ ಅರ್ಜುನ್ ಹರ್ಷ ಏನಾಯ್ತು? ಹರ್ಷ ಹೇಗಾಯ್ತು ಇದಲ್ಲ? ಯಾರು ಮಾಡಿದ್ದು? ಅಲ್ಲಿ ಯಾರು ಇಲ್ವಲ್ಲ ಹರ್ಷ, ಹೇಳೋ ನೀನ್ ಈ ಸ್ಥಿತಿಗೆ ತಂದಿದ್ ಯಾರು ಹರ್ಷ ಹೇಳೋ? ಹೇಳೋ ಹರ್ಷ. ಹರ್ಷ 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 ಎದೇಳೋ ಎದೇಳೋ ಹರ್ಷ ಹರ್ಷ ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ನಿನ್ನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲೇ ಇಲ್ವಲ್ಲೋ ಹರ್ಷ ಹರ್ಷ ಹರ್ಷ.